ಇವತ್ತು ನಾವು ಏಳನೇ ಪಾಠವಾದ ನಿಷ್ಪತ್ತಿ ಎಂಬ ಪಾಠವನ್ನು ಇವತ್ತು ನಾವು ನೋಡಲಿದ್ದೇವೆ. ಇಲ್ಲಿ ನಾವು ನಿಷ್ಪತ್ತಿ ಅಂದರೆ, ಇಲ್ಲಿ ನೋಡಿ ಒಂದು ಉದಾಹರಣೆಯನ್ನು ಮೊದಲಿಗೆ ನಾನು ಹೇಳ್ತಾ ಇದ್ದೇನೆ. ಎರಡು ಬಾಟ್ಲಿಗಳಿವೆ, ಓಕೆ, ಎರಡು ಬಾಟ್ಲಿಗಳಿವೆ. ಈ ಎರಡು ಬಾಟ್ಲಿಗಳಲ್ಲಿ ಈ ಎರಡು ಬಾಟ್ಲಿಗಳ ಒಳ ಅಳತೆ ಎಂಬುದು ಮೂರು ನಿಷ್ಪತ್ತಿ ಐದು ಅಳತೆ. ಮೂರು ನಿಷ್ಪತ್ತಿ ಎರಡು ಬಿಂದುಗಳನ್ನು ನಾವು ಇದನ್ನು ನಾವು ಓದುವಂಥದ್ದು ಮೂರು ನಿಷ್ಪತ್ತಿ ಐದು ಅಥವಾ ಮೂರು ಇಷ್ಟು ಐದು ಎಂಬುದಾಗಿ ನಾವು ಓದುವಂಥದ್ದು. ಇಲ್ಲಿ ಎರಡು ಬಾಟ್ಲಿಗಳಿವೆ, ಈ ಬಾಟ್ಲಿಗಳ ಒಳ ಅಳತೆ ಎಂಬುದು ಮೂರು ನಿಷ್ಪತ್ತಿ ಐದು ಅಳತೆ ಅಥವಾ ಮೂರು ಇಷ್ಟು ಐದು ಅಳತೆ. ಇಲ್ಲಿ ನಾವು ಮೊದಲ ಬಾಟ್ಲಿಗೆ ಹಾಗೂ ಎರಡನೇ ಬಾಟ್ಲಿಯಲ್ಲಿ ಇರುವಂತಹ ಬಾಟ್ಲಿಯಲ್ಲಿ ನೀರು ಕೂಡ ಇದೆ. ಓಕೆ, ಅಂದರೆ ಒಳ ಅಳತೆ ಎಂಬುದು ಮೂರು ಇಷ್ಟು ಐದು ಆಗಿದೆ. ಈ ಮೊದಲ ಬಾಟ್ಲಿಯಲ್ಲಿ ಮೂರು, ಅದೇ ರೀತಿ ಎರಡನೇ ಬಾಟ್ಲಿಯಲ್ಲಿ ಐದು. ಎರಡು ಬಾಟ್ಲಿಗಳಲ್ಲಿರುವಂತಹ ನೀರಿನ ನಿಷ್ಪತ್ತಿ ಎಂಬುದು ಮೂರು ನಿಷ್ಪತ್ತಿ ಐದಾಗಿದೆ. ಈ ಎರಡು ಬಾಟ್ಲಿಗಳಲ್ಲಿರುವಂತಹ ನೀರನ್ನು ಇನ್ನೊಂದು ಬಾಟ್ಲಿಯಲ್ಲಿ ನಾವು ಅಳತೆ ಮಾಡಿದಾಗ, ಅಂದರೆ ಇನ್ನೊಂದು ಬಾಟ್ಲಿಯಲ್ಲಿ ನಾವು ತೆಗೆದಾಗ, ಮೊದಲ ಬಾಟ್ಲಿಯಲ್ಲಿ ಇರುವಂತಹ ನೀರನ್ನು ನಾವು ಯಾವುದೋ ಒಂದು ಪಾತ್ರೆಯಲ್ಲಿ ನಾವು ನೀರನ್ನು ತುಂಬಿಸಿದಾಗ ಮೊದಲನೆಯದು ತುಂಬಲು ಮೂರು ಸಲವು, ಎರಡನೆಯದು ತುಂಬಲು ಐದು ಸಲವು ಬೇಕಾಗಿರುವುದು. ಮೊದಲನೆಯದು ತುಂಬಲು ಮೂರು ಸಲವು, ಎರಡನೆಯದು ತುಂಬಲು ಐದು ಸಲವು ಬೇಕಾಗುವುದು. ಹಾಗಿರುವಾಗ ನಮಗೆ ನೀರಿನ ಅಳತೆ ಎಂಬುದು ಎಷ್ಟು ಅಂತ ನಮಗೆ ನಿಜವಾಗಿ ಎಷ್ಟು ಎಂಬುದಾಗಿ ಗೊತ್ತಿಲ್ಲ, ಅದನ್ನು ನಮಗೆ ಕಂಡುಹಿಡಿಯಬೇಕಾದ. ಸೊ ಇಲ್ಲಿ ನಾವು ನೀರು ಎಂಬುದನ್ನು, ನೀರಿನ ಅಳತೆಯನ್ನು ನಾವು ಎಕ್ಸ್ ಮಿಲಿ ಲೀಟರ್ ಎಂಬುದನ್ನು ನಾವು ತಗೊಳ್ಬೋದು. ಎಕ್ಸ್ ಮಿಲಿ ಲೀಟರ್ ಎಂಬುದಾಗಿ ನಮಗೆ ನೀರಿನ ಅಳತೆಯನ್ನು ನಾವು ಎಕ್ಸ್ ಮಿಲಿ ಲೀಟರ್ ಎಂಬುದಾಗಿ ತಗೊಳ್ಬೋದು. ಹಾಗಿರುವಾಗ ಇಲ್ಲಿ ಮೂರು, ಮೊದಲನೆಯದು ಮೂರು ಸಲವು, ಎರಡನೆಯದು ಐದು ಸಲವು ತುಂಬಲು ಬೇಕಾಗುತ್ತದೆ. ಮೂರು ಸಲವು ಐದು ಸಲವು ತುಂಬಲು ಬೇಕಾಗುತ್ತದೆ. ಸೊ ನಮಗಿಲ್ಲಿ ಎಕ್ಸ್ ನೀರಿನ ಅಳತೆ ಎಂಬುದು ಎಕ್ಸ್ ಎಂಬುದಾಗಿ ತಗೊಂಡಾಗ ನಮಗಿದನ್ನು ಮೂರು ಎಕ್ಸ್ ಲೀಟರ್ ನಿಷ್ಪತ್ತಿ ಐದು ಎಕ್ಸ್ ಲೀಟರ್ ಎಂಬುದಾಗಿ ತಗೊಳ್ಬೋದು. ಎರಡು ಬಾಟ್ಲಲ್ಲಿರುವಂತಹ ನೀರನ್ನು ಇನ್ನೊಂದು ಬಾಟ್ಲಲ್ಲಿ ನಾವು ತುಂಬಿಸಲು ಮೊದಲನೆಯದು ಮೂರು ಸಲವು, ಎರಡನೆಯದು ಐದು ಸಲವು ಬೇಕಾಗುವುದು. ಸೊ ಅದನ್ನು ನಾವು ಎಕ್ಸ್ ಎಂಬುದು ನೀರಿನ ಅಳತೆ ಆಗಿರುತ್ತೆ, ನಮಗೆ ಎಷ್ಟು ಎಂಬುದಾಗಿ ಗೊತ್ತಿಲ್ಲ, ಅದನ್ನು ನಾವು ಹೇಗೆ ಹೇಳಿದ್ದೇವೆ, ಮೂರು ಎಕ್ಸ್ ನಿಷ್ಪತ್ತಿ ಐದು ಎಕ್ಸ್ ಎಂಬುದಾಗಿ ತಗೊಳ್ತೇವೆ. ಬೋರ್ಡಿನಲ್ಲಿ ಎರಡು ನಿಷ್ಪತ್ತಿಗಳೊಳಗಿನ ಎರಡು ಅಳತೆಗಳೊಳಗಿನ ಬೋರ್ಡ್ ನೋಡಿ, ಎರಡು ಅಳತೆಗಳೊಳಗಿನ ನಿಷ್ಪತ್ತಿ ಎ ಇಷ್ಟು ಬಿ ಆದರೆ ಮೊದಲನೆಯ ಅಳತೆ ಎ ಎಕ್ಸ್ ಮತ್ತು ಎರಡನೆಯ ಅಳತೆ ಬಿ ಎಕ್ಸ್ ಆಗುವುದು. ಎಕ್ಸ್ ಎಂಬುದು ಸಂಖ್ಯೆ ಆಗಿದೆ. ಇಲ್ಲಿ ನಾವು ತಗೊಂಡ ಹಾಗೆ ಎರಡು ಅಳತೆಗಳೊಳಗಿನ ನಿಷ್ಪತ್ತಿ, ಯಾವುದೋ ಒಂದು ಅಳತೆಗಳ ಎರಡು ಅಳತೆಗಳೊಳಗಿನ ನಿಷ್ಪತ್ತಿ ಎಂಬುದು ಎ ಇಷ್ಟು ಬಿ ಆಗಿದ್ದರೆ, ಎ ನಿಷ್ಪತ್ತಿ ಬಿ ಅಥವಾ ಎ ಇಷ್ಟು ಬಿ ಆಗಿದ್ದರೆ ಮೊದಲನೇ ಅಳತೆ ಎಂಬುದು ಎಷ್ಟಾಗಿರ್ತದೆ, ನಾವು ಮೊದಲನೇ ಅಳತೆಯನ್ನು ಎಷ್ಟು ಹೇಗೆ ತಗೊಳ್ಬೇಕು, ಎ ಎಕ್ಸ್ ಎಂಬುದಾಗಿಯೂ ಎರಡನೇ ಅಳತೆಯನ್ನು ಬಿ ಎಕ್ಸ್ ಎಂಬುದಾಗಿಯೂ ತಗೊಳ್ತೇವೆ. ಬಿ ಎಕ್ಸ್ ಆಗುವುದು ಎಕ್ಸ್ ಎಂಬುದು ಏನಾಗಿರ್ತದೆ, ಸಂಖ್ಯೆ ಆಗಿರ್ತದೆ ಅಥವಾ ಅದರ ನಾವು ಕಂಡುಹಿಡಿಯಬೇಕಾಗಿರುವಂತಹ ಮೌಲ್ಯ ಆಗಿರ್ತದೆ. ಮೊದಲ ಚಟುವಟಿಕೆಯನ್ನು ನಾವು ನೋಡುವ. ಇಲ್ಲಿ ನೋಡಿ, ಮೊದಲ ಚಟುವಟಿಕೆ 24 ಮೀಟರ್ ಸುತ್ತಳತೆ ಇರುವ ಒಂದು ಆಯತದ ಉದ್ದ ಮತ್ತು ಅಗಲಗಳು ಮೂರು ನಿಷ್ಪತ್ತಿ ಐದು ಎಂಬ ನಿಷ್ಪತ್ತಿಯಲ್ಲಿದೆ. ಮೂರು ನಿಷ್ಪತ್ತಿ ಐದು, ಅಗಲವು ಉದ್ದವು ಎಷ್ಟು ಮೀಟರ್ ಆಗಿದೆ? ಒಂದು ಆಯತ ಉದ್ದ ಮತ್ತು ಅಗಲಗಳೊಳಗಿನ ನಿಷ್ಪತ್ತಿ, ಉದ್ದ ಮತ್ತು ಅಗಲವನ್ನು ನಮಗೆ ಕಂಡುಹಿಡಿಯಬೇಕು. ಈ ಎರಡು ಅಳತೆಗಳ ನಿಷ್ಪತ್ತಿಯನ್ನು ಹೊಂದಿದರೆ ಎಷ್ಟು? ಮೂರು ನಿಷ್ಪತ್ತಿ ಐದು. ಹಾಗಿದ್ರೆ ಅಗಲವು ಉದ್ದವು ಎಷ್ಟು ಮೀಟರ್ ಆಗಿದೆ? ನಮಗೆ ಗೊತ್ತಿರುವ ಹಾಗೆ, ನೀವು ಕೊಟ್ಟಿರುವ ಹಾಗೆ 24 ಮೀಟರ್ ಎಂಬುದು ಸುತ್ತಳತೆಯಾಗಿದೆ. ಈ ಒಂದು ಆಯತದ ಸುತ್ತಳತೆ ಎಂಬುದು 24 ಮೀಟರ್. ಹಾಗಿರುವಾಗ ನಮಗೆ ಮೊದಲಿಗೆ ಕೊಟ್ಟ ಏನೆಲ್ಲ ಕೊಟ್ಟಿದ್ದಾರೆ ಪ್ರಶ್ನೆಯನ್ನು ಅದನ್ನು ಮನಸ್ಸಿಗೆ ತರಿ. ಸುತ್ತಳತೆ ಎಂಬುದು ಆಯತದ ಸುತ್ತಳತೆ, ಸಮ 24 ಮೀಟರ್. ಇನ್ನೇನು ಕೊಟ್ಟಿದ್ದಾರೆ? ಒಂದು ಆಯತದ ಉದ್ದ ಮತ್ತು ಅಗಲಗಳೊಳಗಿನ ನಿಷ್ಪತ್ತಿ.
ಮತ್ತು ಉದ್ದ ಮತ್ತು ಅಗಲಗಳಲ್ಲಿನ ನಿಷ್ಪತ್ತಿ ಎಂಬುದು ಮೂರು ನಿಷ್ಪತ್ತಿ ಐದು. ಮೂರು ನಿಷ್ಪತ್ತಿ ಐದು. ನಾವೀಗ ನೋಡಿದ ಹಾಗೆ ಎರಡು ಅಳತೆಗಳೊಳಗಿನ ನಿಷ್ಪತ್ತಿ ಎ ಇಸ್ ಟು ಬಿ ಆಗಿದ್ದರೆ ಅದರ ಮೊದಲನೇ ಅಳತೆ ಎಷ್ಟು ಆಗಿರ್ತದೆ? ಎ ಎಕ್ಸ್, ಮತ್ತು ಎರಡನೇ ಅಳತೆ ಬಿ ಎಕ್ಸ್ ಆಗಿದೆ. ಹಾಗಿರುವಾಗ ನಮಗಿದೆ ಹೇಗೆ ಬರೀಬೋದು? ಮೊದಲನೇ ಅಳತೆಯನ್ನು ಎ ಎಕ್ಸ್ ಆಗಿರುವಾಗ ಮೊದಲನೇ ಅಳತೆಯನ್ನು ನಾವು ಮೂರು ಎಕ್ಸ್ ನಿಷ್ಪತ್ತಿ, ಎರಡನೇ ಅಳತೆಯನ್ನು ನಾವು ಐದು ಎಕ್ಸ್ ಎಂಬುದಾಗಿ ಐದು ಎಕ್ಸ್ ಎಂಬುದಾಗಿ ತಗೊಳ್ಬೋದು. ಇಲ್ಲಿ ಹೇಳಿದರೆ ಆಯತದ ಸುತ್ತಳತೆ 24 ಮೀಟರ್. ನಮಗೆ ಗೊತ್ತಿದೆ ಆಯತದ ಸುತ್ತಿನ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯುವಂತಹ ಸೂತ್ರವಾಗಿ ಏನು? ಎರಡು ಸುತ್ತಳತೆ ಎಂಬುದು, ಆಯತದ ಸುತ್ತಳತೆ ಎಂಬುದು ಎರಡು ಗುಣಿಸು ಉದ್ದ ಗುಣಿಸು ಅಗಲ. ನಮಗೆ ಉದ್ದವನ್ನು ಆಯತದ ಉದ್ದ ಮತ್ತು ಅಗಲಗಳಿಗೆ ನಿಷ್ಪತ್ತಿ. ಹಾಗಿರುವಾಗ ಉದ್ದವನ್ನು ನಾವು ಮೂರು ಎಕ್ಸ್ ಎಂಬುದಾಗಿ ತಗೊಳ್ತೇವೆ, ಅದೇ ರೀತಿ ಅಗಲಗಳನ್ನು ಐದು ಎಕ್ಸ್ ಎಂಬುದಾಗಿ ತಗೊಳ್ತೇವೆ. ಮೊದಲಿಗೆ ಯಾವಾಗ ಬಂದಿದೆ ಅದನ್ನು ನಾವು ಮೊದಲ ಸಂಖ್ಯೆಯಾಗಿ ತಗೊಳ್ಳುವಂಥದ್ದು, ಅಂದರೆ ಉದ್ದವನ್ನು ಮೂರು ಎಕ್ಸ್, ಅದೇ ರೀತಿ ಅಗಲವನ್ನು ಐದು ಎಕ್ಸ್ ಎಂಬುದಾಗಿ ತಗೊಳ್ತೇವೆ. ಹಾಗಿರುವಾಗ ಇಲ್ಲಿ ಎರಡು ಉದ್ದ ಪ್ಲಸ್ ಅಗಲ ಸಮ ಎಷ್ಟು ಕೊಟ್ಟಿದ್ದಾರೆ? 24 ಮೀಟರ್. ಇನ್ನೇನು ಬರೀಬೋದು ನಮಗೆ? ಎರಡು ಉದ್ದ ಪ್ಲಸ್ ಅಗಲ, ಉದ್ದ ಅಂದರೆ ಎಷ್ಟು? ಮೂರು ಎಕ್ಸ್ ಪ್ಲಸ್ ಅಗಲ ಅಂದರೆ ಐದು ಎಕ್ಸ್ ಸಮ 24. ಇನ್ನೇನು ಮಾಡಬೇಕು? ಇಲ್ಲಿ ಮೂರು ಎಕ್ಸ್ ಪ್ಲಸ್ ಐದು ಎಕ್ಸ್ ಅಂದರೆ ಎಷ್ಟು? ಎಂಟು ಎಕ್ಸ್ ಅಲ್ಲ, ಎಂಟು ಎಕ್ಸ್. ಇನ್ನೇನು ಮಾಡಬೇಕು? ಈ ಬ್ರ್ಯಾಕೆಟಲ್ಲಿ ಇರುವಂತಹ ಈ ಸಂಖ್ಯೆಗೆ ಬ್ರ್ಯಾಕೆಟಲ್ಲಿ ಹೊರಗಿರುವಂತಹ ಸಂಖ್ಯೆಯನ್ನು ಗುಣಿಸ್ಬೇಕು. ಎರಡು ಗುಣಿಸು ಮೂರು ಎಕ್ಸ್, ಎರಡು ಗುಣಿಸು ಐದು ಎಕ್ಸ್. ಹಾಗಿರುವಾಗ ಎರಡು ಗುಣಿಸು ಮೂರು ಎಕ್ಸ್ ಎಂಬುದು ಆರು ಎಕ್ಸ್ ಪ್ಲಸ್ ಎರಡು ಗುಣಿಸು ಐದು 10 ಎಕ್ಸ್ ಸಮ 24. 6 ಎಕ್ಸ್ ಪ್ಲಸ್ 10 ಎಕ್ಸ್ ಅಂದರೆ 16 ಎಕ್ಸ್ ಸಮ 24. ಹಾಗಿರುವಾಗ ಎಕ್ಸ್ ಸಮ 24 ಭಾಗಿಸು 14. 24 ಭಾಗಿಸು 14 ಅಂದರೆ 16 ಎಂಬುದಾಗಿ ಸಿಗ್ತದೆ. ನಾವಿದನ್ನು ಭಾಗಿಸಿದಾಗ ನಮಗೆ 2 × 16 2 × 2 = 4 2 × 8 = 12 2 × 4 = 12 2 × 4 = 8. ಹಾಗಿರುವಾಗ ಉತ್ತರ ಶುದ್ಧಿದು 3/2 3/2 ಎಂಬುದಾಗಿ ಸಿಗ್ತದೆ, ಅಂದರೆ ಎಕ್ಸಿನ ಬೆಲೆ ಎಂಬುದು 3/2. ನಾವಿಲ್ಲಿ ಏನು ಮಾಡಬೇಕು? ಉದ್ದವನ್ನು ಕಂಡುಹಿಡಿಯಬೇಕು, ಅಗಲವನ್ನು ಕಂಡುಹಿಡಿಯಬೇಕು. ಇಲ್ಲಿ ಆಯತದ ಉದ್ದ ಎಂಬುದು ನಿಷ್ಪತ್ತಿ ಎಷ್ಟು? 3x. ಹಾಗಿರುವಾಗ ನಮಗಿಲ್ಲಿ 3x ಎಂಬುದಾಗಿ ನಾವು ಇಲ್ಲಿ ಬರುತ್ತೇವೆ. ಹಾಗಿರುವಾಗ 3 × x ನ ಬೆಲೆ ಎಷ್ಟು? 3/2 3/2 ಅಂದರೆ 9/2. ಇದರ ಬಗ್ಗೆ ನಮಗೆ ಇನ್ನೂ ಕೂಡ ಚಿಕ್ಕದಾಗಿ ಮಾಡ್ಬೋದು. 9/2 ಅಂದರೆ ಹೇಗೆ ನಾವು ಮಾಡಬೇಕು? 2/9 2 × 8 ಶೇಷ 1. ನಾವಿದನ್ನು ಯಾವ ರೀತಿ ಬರಬೇಕು? ಮಿಶ್ರ ಭಿನ್ನ ರಾಶಿಯಲ್ಲಿ ಬರಬೇಕು. ಮೊದಲಿಗೆ ಯಾವುದನ್ನು ಬರಬೇಕು? 4 1/2 2 4 1/2 2 ಹಾಗೆ. ಅದೇ ರೀತಿ ಅಗಲವನ್ನು ಕೂಡ ಕಂಡುಹಿಡಿಯಬೇಕು. ಅಗಲ ಸಮ 5x ಸಮ 5 × 3/2 ಅಂದರೆ 15/2. ಇದೇ ರೀತಿಯಾಗಿ ನಾವು ಭಾಗಿಸಿದಾಗ ನಮಗೆ 7 1/2 ಎಂಬುದಾಗಿ ಸಿಗ್ತದೆ. ಅಂದರೆ ಉದ್ದ ಎಂಬುದು 9/2 ಅಂದರೆ 4 1/2 ಆಗಿರುತ್ತದೆ. ಅದೇ ರೀತಿ ಅಗಲ ಎಂಬುದು 7 1/2 ಅಂದರೆ ಉದ್ದ ಎಂಬುದು 4 1/2 ಮೀಟರ್ ಆಗಿರುತ್ತದೆ. ಅದೇ ರೀತಿ ಅಗಲ ಎಂಬುದು 7 1/2 ಆಗಿರುತ್ತದೆ. ಅಂದರೆ ಇಲ್ಲಿ ಉದ್ದ ಎಂಬುದನ್ನು ನಾವು 3x ಎಂಬುದಾಗಿ ತಗೊಂಡದ್ದು, ಅಂದರೆ 4 1/2 ಮೀಟರ್ ಆಗಿರುತ್ತದೆ. ಉದ್ದ ಎಂಬುದು ಅಗಲ ಎಂಬುದು 7 1/2 2 ಎರಡನೇ ಸೆಟ್.
ನಿಷ್ಪತ್ತಿ ಏಳು ನಿಷ್ಪತ್ತಿ ಎರಡು ಆಗಿದೆ. ಎರಡು ಏಳು ಎಷ್ಟು ಎರಡು ಆಗಿದೆ. ಪ್ರತಿಯೊಂದು ಕೋನದ ಅಳತೆ ಎಷ್ಟು, ಈ ಬಹುಭುಜಕ್ಕೆ ಎಷ್ಟು ಭುಜಗಳಿರುವುದು. ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಒಂದು ಸಮಬಹುಭುಜದ ಆಂತರಿಕ ಕೋನ ಮತ್ತು ಬಾಹ್ಯ ಕೋನಗಳ ನಿಷ್ಪತ್ತಿಗಳನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತಿರುವ ಹಾಗೆ ಆಂತರಿಕ ಕೋನ ಮತ್ತು ಬಾಹ್ಯ ಕೋನಗಳೊಳಗಿನ ಮೊತ್ತ ಎಷ್ಟಾಗಿರುತ್ತದೆ, 180 ಡಿಗ್ರಿ ಆಗಿರುತ್ತದೆ. ಹಾಗಿರುವಾಗ ನಾವು ನಿಷ್ಪತ್ತಿಗಳನ್ನು ಕೊಟ್ಟಿದ್ದಾರೆ, ನಮಗೇನು ಕಂಡುಹಿಡಿಯಬೇಕು, ಪ್ರತಿಯೊಂದು ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು. ನಮಗೆ ಇಲ್ಲಿ ಆಂತರಿಕ ಮತ್ತು ಬಾಹ್ಯ ಕೋನಗಳ ಮೊತ್ತ ಎಷ್ಟು, 180 ಇದೆ. ಆಂತರಿಕ ಮತ್ತು ಬಾಹ್ಯ ಕೋನದ ಮೊತ್ತ 80 ಅಂದ್ರೆ ನಮಗೆ ಇಲ್ಲಿ ಗೊತ್ತಿರುವ ಹಾಗೆ ಆಂತರಿಕ ಮತ್ತು ಬಾಹ್ಯ ಕೋನದ ಮೊತ್ತ 180 ಡಿಗ್ರಿ ಆಗಿರ್ತದೆ. ಇನ್ನು ಹೇಳಿದರೆ ಆಂತರಿಕ ಕೋನ ಬಾಹ್ಯ ಕೋನದ ಅಳತೆಗಳೊಳಗಿನ ನಿಷ್ಪತ್ತಿ. ಹಾಗಿರುವಾಗ ಆಂತರಿಕ ಕೋನ ಮತ್ತು ಬಾಹ್ಯ ಕೋನದ ಅಳತೆಗಳೊಳಗಿನ ನಿಷ್ಪತ್ತಿ ಎಂಬುದು ಆಂತರಿಕ ಕೋನ ಮತ್ತು ಬಾಹ್ಯ ಕೋನದ ಅಳತೆಗಳೊಳಗಿನ ನಿಷ್ಪತ್ತಿ ಎಂಬುದು 7:2 ಆಗಿದೆ. 7:2 ಇಲ್ಲಿ ಎರಡು ಅಳತೆಗಳನ್ನು 7:2 ಎಂಬುದಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಹೇಗೆ ಬರೀಬೇಕು, 7x 2x ಎಂಬುದಾಗಿ ಬರೆಯಬಹುದು. ಇಲ್ಲಿ ನಮಗೆ ಆಂತರಿಕ ಕೋನ ಮತ್ತು ಬಾಹ್ಯ ಕೋನಗಳ ಮೊತ್ತ ಎಂಬುದು 180 ಡಿಗ್ರಿ ಎಂಬುದಾಗಿ ಕೊಡಲಾಗಿದೆ. ಹಾಗಿರುವ ನಮಗೆ 7x+2x = 100 ಎಂಬುದಾಗಿ ಬರೆಯಬಹುದು. ಆಂತರಿಕ ಕೋನ ಮತ್ತು ಬಾಹ್ಯ ಕೋನದ ನಿಷ್ಪತ್ತಿಗಳನ್ನು ಕೊಟ್ಟಿದ್ದಾರೆ, ನಮಗೆ ಗೊತ್ತಿದೆ ಅವುಗಳ ನಿಷ್ಪತ್ತಿಗಳ ಆಂತರಿಕ ಕೋನ ಮತ್ತು ಬಾಹ್ಯ ಕೋನಗಳ ಮೊತ್ತ ಎಂಬುದು 180 ಡಿಗ್ರಿ ಆಗಿದೆ. ಹಾಗಿರುವಾಗ ಬಾಹ್ಯ ಕೋನದ ಅಳತೆ ಮತ್ತು ಆಂತರಿಕ ಕೋನದ ಅಳತೆ, ಸರಿ, ಆಂತರಿಕ ಕೋನದ ಅಳತೆ ಮತ್ತು ಬಾಹ್ಯ ಕೋನದ ಅಳತೆಗಳ ಮೊತ್ತ ಎಂಬುದು 180 ಡಿಗ್ರಿ ಆಗಿದೆ. ಇನ್ನು ನಮಗೆ ಮಾಡಬಹುದಲ್ವ, 7x+2x ಅಂದರೆ 9x = 180 ಡಿಗ್ರಿ. ಹಾಗಿರುವಾಗ x = 180/9 9 × 9 = 18 = 20 ಹಾಗಿರುವ ಎಕ್ಸ್ ಎಂಬುದು ಎಷ್ಟಾಗಿರ್ತದೆ, 20 ಆಗಿರ್ತದೆ. ಇದು ನಮಗೆ ಬಾಹ್ಯ ಕೋನ, ಅದೇ ರೀತಿ ಆಂತರಿಕ ಕೋನವನ್ನು ಕಂಡುಹಿಡಿಯಬಹುದು. ಹೇಗೆ, ಆಂತರಿಕ ಕೋನ ಸಮ ಎಷ್ಟಾಗಿರ್ತದೆ, 7x ಎಂಬುದಾಗಿ ನಿಷ್ಪತ್ತಿ ಹೇಳಿದ್ದಾರೆ. ಹಾಗಿರುವ 7x ಎಕ್ಸ್ ಎಂಬ ರೇಷ್ಯೋ 20. ಸೊ 7×20 = 140 ಡಿಗ್ರಿ. ಹಾಗಿರುವಾಗ ಆಂತರಿಕ ಕೋನ ಎಂಬುದು 140 ಡಿಗ್ರಿ ಆಗಿದೆ. ಇನ್ನು ಬಾಹ್ಯ ಕೋನವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು, ಬಾಹ್ಯ ಕೋನವನ್ನು ಏನು ಕೊಟ್ಟಿದ್ದಾರೆ, 2x ಎಂಬುದಾಗಿ ಕೊಟ್ಟಿದ್ದಾರೆ. ಹಾಗಿರುವಾಗ 2x = 2 ಬಾಹ್ಯ ಕೋನ ಎಂಬುದು 2x/2x ಅಂದರೆ 20. ಹಾಗಿರುವಾಗ ಬಾಹ್ಯ ಕೋನ ಎಂಬುದು 40 ಡಿಗ್ರಿ ಆಗಿದೆ, ಆಂತರಿಕ ಕೋನ ಎಂಬುದು 140 ಡಿಗ್ರಿ ಆಗಿದೆ. ಅದಲ್ಲದೆ ಪ್ರತಿಯೊಂದು ಕೋನದ ಅಳತೆಯನ್ನು ನಮಗೆ ಕಂಡುಹಿಡಿದು ಆಯಿತು. ಇನ್ನೇನು ಹೇಳಿದ್ದಾರೆ, ಈ ಬಹುಭುಜಕ್ಕೆ ಎಷ್ಟು ಭುಜಗಳಿರುವುದು. ಹಾಗಿರುವಾಗ ನಮಗೆ ಭುಜಗಳನ್ನು ಕಂಡುಹಿಡಿಯಬೇಕು, ಆ ಬಾಹ್ಯ ಕೋನ ಆ ಒಂದು ಸಮಬಹುಭುಜದ ಭುಜಗಳನ್ನು ಕಂಡುಹಿಡಿಯಬೇಕು. ಸಮಬಹುಭುಜದ ಭುಜಗಳನ್ನು ಯಾವುದೇ ನಮಗೆ ಕಂಡುಹಿಡಿಯಬಹುದು, ನಮಗೆ ಗೊತ್ತಿರುವ ಹಾಗೆ ಬಾಹ್ಯ ಯಾವುದೇ ಒಂದು ಬಹುಭುಜದ ಬಾಹ್ಯ ಕೋನದ ಮೊತ್ತ ಎಂಬುದು 160 ಡಿಗ್ರಿ ಆಗಿರುತ್ತದೆ. ಹಾಗಿರುವಾಗ ಬಾಹ್ಯ ಕೋನದ ಅಳತೆಗಳ ಮೊತ್ತ ಭಾಗಿಸಿ ನಾವು ಕಳೆದ ಕ್ಲಾಸಲ್ಲಿ ಅಂದರೆ ಕಳೆದ ಪಾಠದಲ್ಲಿ ನಾವು ಆಲ್ರೆಡಿ ಕಲಿತಿದ್ದೇವೆ, ಹೇಳಿದ್ರೆ ಬಾಹ್ಯ ಕೋನಗಳ ಮೊತ್ತ ಭಾಗಿಸು ಬಾಹ್ಯ ಕೋನ. ಹಾಗಿರುವಾಗ ನಮಗೆ ಗೊತ್ತಿರುವ ಹಾಗೆ ಬಾಹ್ಯ ಕೋನಗಳ ಮೊತ್ತ ಎಂಬುದು 160 ಡಿಗ್ರಿ ಆಗಿದೆ. ಬಾಹ್ಯ ಕೋನಗಳ ಮೊತ್ತ ಎಂಬುದು 160 ಡಿಗ್ರಿ. ಹಾಗಿರುವಾಗ ನಮಗೆ ಬಹುಭುಜದ ಭುಜವನ್ನು ಕಂಡುಹಿಡಿಯುವುದು ಹೇಗೆ, ಬಾಹ್ಯ ಕೋನಗಳ ಮೊತ್ತ ಭಾಗಿಸು ಬಾಹ್ಯ ಕೋನ. ಇಲ್ಲಿ ನಾವು ಬಾಹ್ಯ ಕೋನವನ್ನು ಆಲ್ರೆಡಿ ಕಂಡುಹಿಡಿದಿದ್ದೇವೆ ಎಷ್ಟು, 160 ಡಿಗ್ರಿ. ಹಾಗಿರುವಾಗ ಏನು ಮಾಡಬೇಕಿದೆ, 360 ಡಿಗ್ರಿ / 40. ಬಾಹ್ಯ ಕೋನಗಳ ಮೊತ್ತ ಭಾಗಿಸು ಬಾಹ್ಯ ಕೋನ. ಹಾಗಿರುವಾಗ ನಿಮಗೆ ಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯುವುದು 0:0 ಹೋಯಿತು, 4:1, 4:3, 36.
ಭುಜಗಳ ಸಂಖ್ಯೆ ಇರುವುದು ಎಷ್ಟಾಗಿರುತ್ತದೆ? ಒಂಬತ್ತು. ಒಂಬತ್ತಾಗಿರುತ್ತೆ ಭುಜಗಳ ಬಾಹ್ಯ ಈ ಒಂದು ಬಹುಭುಜದ ಭುಜಗಳ ಸಂಖ್ಯೆ ಎಂಬುದು ಒಂಬತ್ತಾಗಿರುತ್ತದೆ. ಮೂರನೇ ಚಟುವಟಿಕೆಯನ್ನು ನೋಡಿ. ಒಂದು ತರಗತಿಯಲ್ಲಿರುವ ಹುಡುಗಿಯರ ಮತ್ತು ಹುಡುಗರ ಸಂಖ್ಯೆಯು ಏಳು ನಿಷ್ಪತ್ತಿ ಐದು ಎಂಬ ನಿಷ್ಪತ್ತಿಯಲ್ಲಿದೆ. ಹುಡುಗರ ಸಂಖ್ಯೆಯಿಂದ ಹುಡುಗಿಯರ ಸಂಖ್ಯೆ ಎಂಟು ಅಧಿಕವಾಗಿದೆ. ತರಗತಿಯಲ್ಲಿರುವ ಹುಡುಗಿಯರ ಮತ್ತು ಹುಡುಗರ ಸಂಖ್ಯೆ ಎಷ್ಟು? ಇಲ್ಲಿ ನಾವು ಇಲ್ಲಿ ತರಗತಿಯಲ್ಲಿರುವ ಹುಡುಗಿಯರ ಮತ್ತು ಹುಡುಗರ ನಿಷ್ಪತ್ತಿ ಎಷ್ಟು ಕೊಟ್ಟಿದ್ದಾರೆ? ಏಳು ನಿಷ್ಪತ್ತಿ ಐದು. ಹುಡುಗರ ಮತ್ತು ಹುಡುಗಿಯರ ನಿಷ್ಪತ್ತಿ ಏಳು ನಿಷ್ಪತ್ತಿ ಐದು. ನಮಗೆ ಹೇಗೆ ಇರ್ಬೋದು? ಏಳು ಎಕ್ಸ್ ನಿಷ್ಪತ್ತಿ ಐದು ಎಕ್ಸ್. ಹುಡುಗಿಯರ ಮತ್ತು ಹುಡುಗರ ನಿಷ್ಪತ್ತಿ ಎಂಬುದು ಏಳು ನಿಷ್ಪತ್ತಿ ಐದು. ಅದು ನಮಗೆ ಹೇಗೆ ಬರೆಯುವುದು? ಏಳು ಎಕ್ಸ್ ನಿಷ್ಪತ್ತಿ ಐದು ಎಕ್ಸ್ ಎಂಬುದಾಗಿ ಬರೆಯುವುದು. ಇನ್ನೊಂದು ಪ್ರಶ್ನೆ, ಇನ್ನೊಂದರಲ್ಲಿ ಪ್ರಶ್ನೆ ಹೇಳಿದರೆ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ ಎಂಟು ಅಧಿಕವಾಗಿದೆ. ಹಾಗೆ ಇವಾಗ ಇಲ್ಲಿ ಹುಡುಗರ ಸಂಖ್ಯೆ ಎಂಬುದು ಏಳು ಎಕ್ಸ್ ಆಗಿದೆ, ಅದೇ ರೀತಿ ಹುಡುಗಿಯರ ಸಂಖ್ಯೆ ಎಂಬುದು ಐದು ಎಕ್ಸ್ ಆಗಿದೆ. ಇದರಲ್ಲಿ ನಮಗೆ ಹೇಳ್ಬೋದು ಹುಡುಗರ ಸಂಖ್ಯೆ ಎಂಬುದು ಅಧಿಕವಾಗಿದೆ, ಸೆವೆನ್ ಎಕ್ಸ್. ಅಲ್ಲಿ ಏನು ಹೇಳಿದರೆ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ ಎಂಟು ಅಧಿಕವಾಗಿದೆ. ಹುಡುಗಿಯರ ಸಂಖ್ಯೆ ಎಂಟು ಅಧಿಕವಾಗಿದೆ. ಹಾಗೆ ಇವಾಗ ನಮಗೆ ಸೆವೆನ್ ಎಕ್ಸ್ ಸಮ ಐದು ಎಕ್ಸ್ ಪ್ಲಸ್ ಎಂಟು ಎಂಬುದಾಗಿ ಬರೆಯುತ್ತದೆ. ಏಳು ಎಕ್ಸ್ ಎಂಬುದು ಹುಡುಗರ ಸಂಖ್ಯೆ, ಐದು ಎಕ್ಸ್ ಎಂಬುದು ಹುಡುಗಿಯರ ಸಂಖ್ಯೆ. ಹುಡುಗರ ಸಂಖ್ಯೆ ಎಂಬುದು ಹುಡುಗಿಯರ ಸಂಖ್ಯೆಗಿಂತ ಎಂಟು ಅಧಿಕವಾಗಿದೆ. ಹಾಗಿರುವಾಗ ಹುಡುಗಿಯರ ಸಂಖ್ಯೆಗಿಂತ ಎಂಟು ಅಧಿಕ ಆದ್ದರಿಂದ ನನಗೆ ಹುಡುಗರ ಸಂಖ್ಯೆ ಸಿಗ್ಬೋದು. ಅಂದರೆ ಸೆವೆನ್ ಎಕ್ಸ್ ಸಮ ಐದು ಎಕ್ಸ್ ಪ್ಲಸ್ ಎಂಟು, ಐದು ಎಕ್ಸ್ ಪ್ಲಸ್ ಎಂಟು. ಇನ್ನೊಂದು ವಿಧಾನ ಯಾವ ರೀತಿಯಲ್ಲಿ ಮಾಡ್ಬೋದು? ಐದು ಎಕ್ಸ್ ಅನ್ನ ಈಚೆ ತಗೊಳ್ಳಿ. ಹಾಗಿರುವ ಏನಾಗ್ತದೆ? ಸೆವೆನ್ ಎಕ್ಸ್ ಕಡೆ ಐದು ಎಕ್ಸ್ ಸಮ ಎಂಟು ಪ್ಲಸ್ ಐದು ಎಕ್ಸ್ ಎಂಬುದು ಈಚೆಗೆ ಬರುವಾಗ ಏನಾಯಿತು? ಮೈನಸ್ ಐದು ಎಕ್ಸ್ ಆಯಿತು. ಇನ್ನೇನು ಮಾಡಬೇಕು? ಸೆವೆನ್ ಎಕ್ಸ್ ಕಡೆ ಐದು ಎಕ್ಸ್ ಅಂದರೆ ಎರಡು ಎಕ್ಸ್ ಸಮ ಎಂಟು, ಅಂದರೆ ಎಕ್ಸ್ ಸಮ ಎಂಟು ಭಾಗಿಸು ಎರಡು ಸಮ ನಾಲ್ಕು. ಅಲ್ಲಿ ಎಕ್ಸ್ ಎಂಬುದು ನಾಲ್ಕು ಆಗಿರುತ್ತೆ. ಇನ್ನು ನಮಗೆ ಹುಡುಗರ ಸಂಖ್ಯೆ ಮತ್ತು ಹುಡುಗಿಯರ ಸಂಖ್ಯೆ, ತರಗತಿಯಲ್ಲಿರುವಂತಹ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಹಾಗಿರುವಾಗ ಹುಡುಗರ ಸಂಖ್ಯೆ ಸಮ ಏಳು ಎಕ್ಸ್. ಹುಡುಗರ ಸಂಖ್ಯೆ ಎಂಬುದು ಏಳು ಎಕ್ಸ್ ಸಮ ಏಳು ಗುಣಿಸು ಎಕ್ಸ್ ಎಂದರೆ ಎಷ್ಟು? ನಾಲ್ಕು. ಏಳು ಆಗಲಿ ಇಪ್ಪತ್ತ ಎಂಟು, ಅಂದರೆ ಹುಡುಗರ ಸಂಖ್ಯೆ ಎಂಬುದು ಇಪ್ಪತ್ತೆಂಟಾಗಿದೆ. ಹಾಗಿರುವಾಗ ಹುಡುಗಿಯರ ಸಂಖ್ಯೆ ಎಂಬುದು ಐದು ಎಕ್ಸ್. ಆಗ ಐದು ಎಕ್ಸ್ ಸಮ ಐದು ಗುಣಿಸು ನಾಲ್ಕು ಸಮ ಇಪ್ಪತ್ತು. ಹಾಗಿರುವಾಗ ಹುಡುಗಿಯರ ಸಂಖ್ಯೆ ಎಂಬುದು ಇಪ್ಪತ್ತು, ಅದೇ ರೀತಿ ಹುಡುಗರ ಸಂಖ್ಯೆ ಎಂಬುದು ಇಪ್ಪತ್ತೆಂಟು. ಅಲ್ಲಿ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಇದೆ ಅಲ್ವಾ? ಹುಡುಗಿಯರ ಸಂಖ್ಯೆ ಎಂಬುದು ಹುಡುಗರ ಸಂಖ್ಯೆಗಿಂತ ಎಂಟು ಅಧಿಕವಾಗಿದೆ. ಅಂದರೆ ಹುಡುಗಿಯರ ಸಂಖ್ಯೆ ಎಂಬುದು ಇಪ್ಪತ್ತಾಗಿದೆ, ಹುಡುಗರ ಸಂಖ್ಯೆ ಎಂಬುದು ಇಪ್ಪತ್ತೆಂಟಾಗಿದೆ. ಅಂದರೆ ಎಂಟು ಇದರಲ್ಲಿ ನೋಡಿದರೆ ವ್ಯತ್ಯಾಸ ನೋಡಿದರೆ ಗೊತ್ತಾಗ್ಬೋದು ಎಂಟು ಅಧಿಕವಾಗಿದೆ. ನಾಲ್ಕನೇ ಚಟುವಟಿಕೆಯನ್ನು ನೋಡಿ. ನೀಲ ಮತ್ತು ಹಳದಿ ಬಣ್ಣಗಳನ್ನು ಎರಡು ನಿಷ್ಪತ್ತಿ ಐದು ಎಂಬ ನಿಷ್ಪತ್ತಿಯಲ್ಲಿ ಸೇರಿಸಿ ಹೊಸದಾದ ಬಣ್ಣವನ್ನು ಮಾಡಲಾಯಿತು. ನೀಲ ಮತ್ತು ಹಳದಿ ಇರುವಂತಹ ಬಣ್ಣಗಳನ್ನು ಎರಡು ಇಷ್ಟು ಐದು ಎಂಬ ನಿಷ್ಪತ್ತಿಯಲ್ಲಿದೆ, ಅವುಗಳನ್ನು ಸೇರಿಸಿ ಹೊಸದೊಂದು ಬಣ್ಣವನ್ನು ಮಾಡಲಾಯಿತು. ಇದಕ್ಕಾಗಿ ನೀಲ ಬಣ್ಣಕ್ಕಿಂತ ಆರು ಲೀಟರ್ ಅದರ ಹಳದಿ ಬಣ್ಣವನ್ನು ಉಪಯೋಗಿಸಲಾಯಿತು. ನೀಲ ಬಣ್ಣಕ್ಕಿಂತ ಹಳದಿ ಬಣ್ಣವನ್ನು ಆರು ಲೀಟರ್ ಹೆಚ್ಚಾಗಿ ಉಪಯೋಗಿಸಲಾಯಿತು. ಹಾಗಾದರೆ ಪ್ರತಿಯೊಂದು ಬಣ್ಣವನ್ನು ಎಷ್ಟು ಲೀಟರ್ ಅಂತೆ ಸೇರಿಸಲಾಗಿದೆ? ಹಾಗಾದರೆ ಫಸ್ಟ್ಗೆ ನಾವು ಏನನ್ನು ಬರೀಬೇಕು? ನೀಲ ಮತ್ತು ಹಳದಿ ಬಣ್ಣಗಳ ನಿಷ್ಪತ್ತಿ. ನೀಲ ಮತ್ತು ಹಳದಿ ಬಣ್ಣಗಳ ನಿಷ್ಪತ್ತಿ, ನೀಲ ಮತ್ತು ಹಳದಿ ಬಣ್ಣಗಳ ನಿಷ್ಪತ್ತಿ ಎಂಬುದು ಏಳು ಇಷ್ಟು ಎರಡು ಇಷ್ಟು ಐದಾಗಿದೆ. ನೀಲ ಮತ್ತು ಹಳದಿ ಬಣ್ಣಗಳ ನಿಷ್ಪತ್ತಿ ಎರಡು ಇಷ್ಟು ಐದು, ಎರಡು ಇಷ್ಟು ಐದು. ಇದನ್ನು ಏನು ಬರೀಬೋದು? ಎರಡು ಎಕ್ಸ್ ನಿಷ್ಪತ್ತಿ ಐದು ಎಕ್ಸ್.
ಎರಡು ಎಕ್ಸ್ ಸಮ ಎಕ್ಸ್ ಎಂದ್ರೆ ಶ್ರಮಿಸಿದ್ದು ಎರಡು, ಎರಡು ಮೀಸು ಎರಡು ಸಮ ನಾಲ್ಕು ಲೀಟರ್. ಹಾಗೆ ನೀರಿನ ಬಣ್ಣ ಎಂಬುದು ನಾಲ್ಕು ಲೀಟರ್ ಆಗಿಯೋ ಹಳದಿ ಬಣ್ಣ ನಿಮಗೆ ಎಷ್ಟು ಅಂತ ಕಂಡಿದ್ದೀವಿ. ಸೊ ಹಳದಿ ಬಣ್ಣ ಎಂಬುದು ಎಷ್ಟಾಗಿರ್ತದೆ ನಿಷ್ಪತಿ? ಐದು ಎಕ್ಸ್. ಆಗಿರುವಾಗ ಐದು ಎಕ್ಸ್ ಸಮ ಐದು ಮೀಸು ಎರಡು, ಎರಡು ಎಂಬುದು ಎಕ್ಸ್ ಎಂದ. ಸೊ ಐದು ಗಂಟೆ ಹತ್ತು ಲೀಟರ್. ಹಾಗಿರುವಾಗ ನೀಲ ಬಣ್ಣ ಎಂಬುದು ನಾಲ್ಕು ಲೀಟರ್, ಅದೇ ರೀತಿ ಹಳದಿ ಬಣ್ಣ ಎಂಬುದು ಹತ್ತು ಲೀಟರ್. ಇಲ್ಲಿರುವಂತಹ ವ್ಯತ್ಯಾಸಕ್ಕೆ